ಈಗ ಮೇಕೆದಾಟು ಪಾದಯಾತ್ರೆಯನ್ನ ಪ್ರತಿಪಕ್ಷ ಪ್ರಾರಂಭ ಮಾಡಿದೆ ಸನ್ಮಾನ್ಯ ಸಭಾಧ್ಯಕ್ಷರೇ ಐದು ವರ್ಷದವರೆಗೆ ಇವರ ಕೈಯಲ್ಲಿ ಸಂಪೂರ್ಣ ಅಧಿಕಾರವನ್ನ ಕೊಟ್ವಿ ನೀರಾವರಿ ಇಲಾಖೆನೆ ಇವತ್ತೇನು ಪಾದಯಾತ್ರೆಯನ್ನ ಪ್ರಾರಂಭ ಮಾಡಿದ್ರು ಅವರ ಕೈಯಲ್ಲಿತ್ತು ಸನ್ಮಾನ್ಯ ಸಭಾಧ್ಯಕ್ಷರೇ ಇವರ ಔಟ್ಕಮ್ ಏನು ಸನ್ಮಾನ್ಯ ಸಭಾಧ್ಯಕ್ಷರೇ ಬಿಗ್ ಝೀರೋ ಐದು ವರ್ಷ ಯಾಕೆ ಇವರಿಗೆ ಮೇಕೆದಾಟು ನೆನಪಾಗಲಿಲ್ಲ ಸನ್ಮಾನ್ಯ ಸಭಾಧ್ಯಕ್ಷರೇ ಸಭಾಧ್ಯಕ್ಷರೇ ಒಂದು ಯೋಜನೆ ಅಂತಾರಾಜ್ಯ ಮತ್ತೆ ಅರಣ್ಯ ಪ್ರದೇಶದಲ್ಲಿ ಇರುವಂತಹ ಯೋಜನೆಗಳನ್ನು ಜಾರಿಗೆ ತರಬೇಕು ಅಂದರೆ ಅಲ್ಲಿ ನಾಲ್ಕು ಹಂತದ ಕೆಲಸಗಳು ಇರ್ತವೆ ಸನ್ಮಾನ್ಯ ಸಭಾಧ್ಯಕ್ಷರೇ ಮೊದಲು ಡಿ ಪಿ ಎ ಆರ್ ಆಗಬೇಕು ಈಗ ಮೇಕೆದಾಟು ಪಾದಯಾತ್ರೆಯನ್ನ ಪ್ರತಿಪಕ್ಷ ಪ್ರಾರಂಭ ಮಾಡಿದೆ ಸನ್ಮಾನ್ಯ ಸಭಾಧ್ಯಕ್ಷರೇ ಐದು ವರ್ಷದವರೆಗೆ ಇವರ ಕೈಯಲ್ಲಿ ಸಂಪೂರ್ಣ ಅಧಿಕಾರವನ್ನು ಕೊಟ್ವಿ ನೀರಾವರಿ ಇಲಾಖೆನೆ ಇವತ್ತೇನು ಪಾದಯಾತ್ರೆಯನ್ನ ಪ್ರಾರಂಭ ಮಾಡಿದ್ರು ಅವರ ಕೈಯಲ್ಲಿತ್ತು ಸನ್ಮಾನ್ಯ ಸಭಾಧ್ಯಕ್ಷರೇ ಇವರ ಔಟ್ಕಮ್ ಏನು ಸನ್ಮಾನ್ಯ ಸಭಾಧ್ಯಕ್ಷರೇ ಬಿಗ್ ಝೀರೋ ಐದು ವರ್ಷ ಯಾಕೆ ಇವರಿಗೆ ಮೇಕೆದಾಟು ನೆನಪಾಗಲಿಲ್ಲ ಸನ್ಮಾನ್ಯ ಸಭಾಧ್ಯಕ್ಷರೇ ಸಭಾಧ್ಯಕ್ಷರೇ ಒಂದು ಯೋಜನೆ ಅಂತರ ಮತ್ತೆ ಅರಣ್ಯ ಪ್ರದೇಶದಲ್ಲಿ ಇರುವಂತಹ ಯೋಜನೆಗಳನ್ನು ಜಾರಿಗೆ ತರಬೇಕು ಅಂದರೆ ಅಲ್ಲಿ ನಾಲ್ಕು ಹಂತದ ಕೆಲಸಗಳು ಇರ್ತವೆ ಸನ್ಮಾನ್ಯ ಸಭಾಧ್ಯಕ್ಷರೇ ಮೊದಲು ಡಿ ಪಿ ಎ ಆರ್ ಆಗಬೇಕು